ಇಲ್ಲಿ ನಮ್ಮ ದೊಡ್ಡ ಪ್ರೊಡ್ಯೂಸರು ಇದ್ದಾರೆ, ಅದಕ್ಕೆ ತಕ್ಕಂಥ ದೊಡ್ಡ ಡೈರೆಕ್ಟರ್ಗಳು ಇದ್ದಾರೆ. ಯಾಕೆಂದರೆ ಕೆಲವು ಡೈರೆಕ್ಟರ್ಸ್ಗೆ ಕೆಲಸ ಗೊತ್ತಿರಲ್ಲ, ಪ್ರೊಡ್ಯೂಸರ್ನ ಹುಡ್ಕೋದು ಚೆನ್ನಾಗಿ ಗೊತ್ತಿದೆ. ಕೆಲವು ಡೈರೆಕ್ಟರ್ಸ್ಗೆ ಕೆಲಸನೇ ಗೊತ್ತಿರಲ್ಲ, ಹೆಂಗೋ ಪ್ರೊಡ್ಯೂಸರ್ಸ್ನ ಇಟ್ಕೊಂಬಂದಿರ್ತಾರೆ. ಸೊ ಅವ್ರನ್ನ ಇಟ್ಕೊಂಬಂದಾಗ ಏನಾಗುತ್ತೆ, ನಮ್ಮ ಕೆಲವು ಆ್ಯಕ್ಟರ್ಸ್ ಕನ್ನಡದವರು ಅಯ್ಯೋ ಅನಿಸ್ಬಿಡುತ್ತೆ, ಪ್ರೊಡ್ಯೂಸರ್ ಅನ್ಯಾಯವಾಗಿ ಇಲ್ಲಿ ಎಡುತ್ತಿದ್ದಾನೆ ಅನಿಸುತ್ತೆ. ಅದೇನೋ ಒಂದು ಇದಾಗಿ ಬೇಜಾರಾಗೋದಾಗ ಇವ್ರಿಗೆ ಏನಂದರೆ ಹೊರಗಡೆ ಕರೆಸ್ಬಿಟ್ರೆ ಅವ್ರು ಬಂದು ಆ್ಯಕ್ಟ್ ಮಾಡಿಬಿಡ್ತಾರೆ, ಹೋಗ್ಬಿಡ್ತಾರೆ. ಒಂದು ಆ ಪ್ರೊಡ್ಯೂಸರ್ಗಳು ಅವ್ರನ್ನ ಕರೆದು ಇಲ್ಲಿ ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಹಾಕಿ ಆ ಸ್ಟಾರ್ ಹೋಟ್ಲಲ್ಲಿ ಹಾಕಿ 10 ದಿನ ಅವ್ರಿಗೆ ಪೇಮೆಂಟ್ ಮಾಡ್ತಾರಲ್ಲ, ಹೋಟ್ಲ್ ಪೇಮೆಂಟ್, ಆ ಪೇಮೆಂಟ್ ಇಲ್ಲಿ ಕನ್ನಡ ಆ್ಯಕ್ಟರ್ಸ್ಗೆ ಮಾಡ್ಬೋದು. ಅದು ಸೆನ್ಸ್ ಇರಬೇಕು ಅವ್ರಿಗೆ. ನೀವು ಹೇಳ್ದಾಗ ಅದು ನಿಜ, ಹೊರಗಡೆಯಿಂದ ತಂದಾಗ ತುಂಬ ಇಲ್ಲಿ ಎಷ್ಟೋ ಜನ ನೀವು ಹೇಳ್ದಾಗ ಜೀವನನೇ ನಂಬ್ಕೊಂಡಿದ್ದಾರೆ. ಎಷ್ಟು ನಾವು ಟಿ ವಿಲಿ ನೋಡ್ತೀವಿ ಅಸಹ್ಯ ಅನಿಸುತ್ತೆ, ಏ ಈ ನಟ ಏನೋ ಹಾಸ್ಪಿಟ್ಲಿಗೆ ಬಿಲ್ ಇಲ್ವಂತೆ, ಏ ಈ ಆ್ಯಕ್ಟ್ರೆಸ್ ಪಾಪ ಇಲ್ಲಿ ಫುಟ್ಬಾತಲ್ಲಿ ಮಲಗಿದ್ದಾರೆ ಹೆಣವಾಗಿ. ಇವೆಲ್ಲ ನೋಡಿದ್ರೆ ಪಬ್ಲಿಕ್ ಏನು ಅನ್ಕೊತಾರೆ, ಕಲಾವಿದರು ಅಂದರೆ ಒಂಥರ ದೇವ್ರ ಥರ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ತಮಿಳ್ನಾಡಲ್ಲೆಲ್ಲ ದೇವಸ್ಥಾನಗಳು ಕಟ್ಬಿಟ್ಟಿದ್ದಾರೆ ಎಷ್ಟೋ ಆ್ಯಕ್ಟರ್ಸ್ನ. ನಮ್ಮಲ್ಲೇ ಇಷ್ಟೆಲ್ಲ ಓಪನ್ ಆಗಿ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಒಂದು ತೆಲುಗು ಸಿನಿಮಾ ನೋಡಿ, ಯಾವ್ದಾದ್ರು ಒಂದು ಕಾಮಿಡಿ ಆ್ಯಕ್ಟರ್ಸ್ ಇದ್ದಾರೆ ಅಂದರೆ ಹಳೆ ಆ್ಯಕ್ಟರಿಂದ ಹೊಸ ಆ್ಯಕ್ಟರ್ವರೆಗೂ ಇರ್ತಾರೆ ಒಂದೇ ಸಿನಿಮಾಲಿ. ಆ ಥರ ಯೂಸ್ ಮಾಡಲ್ಲ, ಆ ಥರ ಕತೆ ಬರೆಯಲ್ಲ, ಏನೋ ಒಂದು ಮಾಡ್ತಾರೆ ಕತೆ. ಒಂದು ಕೆಲವು ಸಕ್ಸಸ್ ಆಗಿದೆ ಇಲ್ಲ ಅಂತಲ್ಲ, ಇವಾಗ ಎಕ್ಸಾಂಪಲ್ ಚಾರ್ಲಿ ಇರ್ಬೋದು, ಬರೀ ರಕ್ಷಿತ್ ಶೆಟ್ಟಿ ಒಬ್ಬರೇ ನಿಂತ್ಕೊಂಡು ಅಷ್ಟು ಸಕ್ಸಸ್ ಕೊಟ್ಟರು. ಆ ಥರ ಒಂದು ಒಳ್ಳೆ ಕತೆ ಸಿಕ್ಕಿದಾಗ ಅಂಥದ್ದು ಇಂಪಾರ್ಟೆಂಟಲ್ಲಿ ಮಾಡಲಿ. ಇನ್ನು ಮಿಕ್ಕಿದ್ರಲ್ಲಿ ಸೇರಬೇಕು, ಅದು ಆ ಕ್ಯಾರೆಕ್ಟರ್ಸ್ ಸೇರಿಸ್ಬೇಕು, ಅದು ಥರ ಮಾಡಬೇಕು. ಮಾಡ್ತಾರೆ, ಮಾಡಿದಾಗ ಈ ಥರ ಹೊರಗಿನವ್ರು ಕರ್ಕೊಂಬಂದು ಎಡುತ್ತಾರೆ, ಹಾಗೆಲ್ಲ ಆಗುತ್ತೆ.